ಹಲೋ, ನಾನು ಭಾರತಿ. www.learnlikeachildren.blogspot.com ನಿಂದ ಸ್ನೇಹಿತರೆ, ನಾನು ಇವತ್ತು ಇನ್ನೊಂದು ಪ್ರಯತ್ನವನ್ನು ಕೈಗೆತ್ಕೊಂಡಿದ್ದೀನಿ. ಈ ಪ್ರಯತ್ನಕ್ಕೆ ನಾನು ಕೊಟ್ಟಿರುವಂಥ ಹೆಸರು ಮಿಷನ್ ಪರೀಕ್ಷೆ ಯಶಸ್ವಿ 1, ಮಿಷನ್ ಎಕ್ಸಾಮ್ ಸಕ್ಸಸ್ 1 ಅಂತ. ಇದರಲ್ಲಿ ನಾವು 20 ಅಂಕಗಳನ್ನು ಮಕ್ಕಳಿಗೆ ತಯಾರಿ ಮಾಡ್ಕೊಂಡಿದ್ದಾರಾ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ತೀವಿ. ಯಾಕೆ ಮೊದಲು 20 ಅಂಕಗಳನ್ನು ನಾನು ಆಯ್ಕೆ ಮಾಡಿಕೊಂಡೆ ಅಂತ, ಯಾಕೆ ಅಂದರೆ ನಮ್ಮ ಪಾಸ್ ಆಗೋದಕ್ಕೆ ನಮಗೆ ಬೇಕಾಗಿರುವಂಥ ಅಂಕಗಳು 28, ಆದರೆ ನಾನು ಟಾರ್ಗೆಟನ್ನು ಇಲ್ಲಿ 20 ಅಂಕಗಳನ್ನು ಇಟ್ಕೊಂಡಿದ್ದೀನಿ. 1. 2, ನಾನು ಯಾಕೆ ಈ ರೀತಿಯಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅನ್ನೋದು 2. ಸೊ ಈ ಎರಡೂ ಪ್ರಶ್ನೆಗಳಿಗೆ ಮೊದಲು ನಾವು ಉತ್ತರವನ್ನು ನೋಡೋಣ. ಮೊದಲೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, 20 ಅಂಕಗಳಿಗೆ ನಾನು ಯಾಕೆ ಈ ಟಾರ್ಗೆಟನ್ನು ಇಟ್ಕೊಂಡಿದ್ದೀನಿ ಅಂತ. ಯಾಕೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಮೊದಲು ಆತ್ಮವಿಶ್ವಾಸ ಬರಬೇಕು. ಆತ್ಮವಿಶ್ವಾಸ ಒಂದ್ಸಲ ಬಂತು ಅಂತ ಹೇಳಿದ್ರೆ ಅವರು ಮುಂದಿನದನ್ನು ಆರಾಮಾಗಿ ಕಲಿತಾರೆ. ಈ 20 ಮಾರ್ಕಿಂದನೇ ಆತ್ಮವಿಶ್ವಾಸ ಬರುತ್ತಾ ಅಂತ ನಿಮ್ಮ ಪ್ರಶ್ನೆ ಆದರೆ, 20 ಅಂಕಗಳಿಂದ ಆತ್ಮವಿಶ್ವಾಸ ಬರದೇ ಇರಬಹುದು, ಆದರೆ ಕಡಿಮೆ ಅಂಕಗಳು ಜೊತೆಗೆ ಗ್ಯಾರಂಟಿ ಪ್ರಶ್ನೆಗಳು, ಈ ಪ್ರಶ್ನೆಗಳನ್ನು ಬಿಟ್ಟು ಇನ್ನೊಂದು ಪ್ರಶ್ನೆಯನ್ನು ಇಲ್ಲಿ ಕೇಳೋಕ್ಕೆ ಆಗೋದಿಲ್ಲ ಅನ್ನುವಂತಹ ಅನಿವಾರ್ಯವಾದಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಜೊತೆಗೆ ಅವಕ್ಕೆ ಮೊದಲನೆಯ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಮೊದಲು ನಾವು ಗ್ಯಾರಂಟಿ ಪ್ರಶ್ನೆಗಳನ್ನು ಪರ್ಫೆಕ್ಟಾಗಿ ಮಾಡಿಸಿದ ಮೇಲೆ ಮುಂದೆ ಆಪ್ಷನಲ್ ಪ್ರಶ್ನೆಗಳು, ಅಥವಾ ಇದು ಬರಬಹುದು ಅಥವಾ ಬರೋ ಚಾನ್ಸಸ್ ಕಮ್ಮಿ ಅಥವಾ ಬರಬಹುದು ಬರೋ ಚಾನ್ಸಸ್ ಜಾಸ್ತಿ ಅನ್ನುವಂಥ ಪ್ರಶ್ನೆಗಳನ್ನು ನಾವು ನಮ್ಮ ಮಕ್ಕಳಿಗೆ ಪ್ರಾಕ್ಟೀಸ್ ಕೊಡಬಹುದು. ಇನ್ನು ಎರಡನೇದಾಗಿ, ಯಾಕೆ ಈ ಮೆಥಡನ್ನು ಆಯ್ಕೆ ಮಾಡಿಕೊಂಡೆ? ನಿಜ ಹೇಳಬೇಕು ಅಂದರೆ ಸುಮಾರು ಜನ ಸ್ನೇಹಿತರು ಹೇಳೋದು, ಈ ಪಾಸಿಂಗ್ ಪ್ಯಾಕೇಜ್ ಮಾಡಿರೋದೇನೆ ನಾವು ದೇವಿ ಸರಸ್ವತಿಗೆ ಮಾಡ್ತಾ ಇರುವಂತಹ ಅವಮಾನ ಅಂತ. ಸ್ನೇಹಿತರೆ, ಇಲ್ಲಿ ನಾನು ನನ್ನ ಒಂದು ಅಭಿಪ್ರಾಯವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಮಗು 1ನೇ ತರಗತಿಗೆ ಶಾಲೆಗೆ ದಾಖಲಾಗಿ ಸತತವಾಗಿ 9 ವರ್ಷಗಳ ಕಾಲ ಶಾಲೆಗೆ ಬಂದು ಈ ವರ್ಷ 10ನೇ ತರಗತಿಗೆ ಎನ್ರೋಲ್ ಆಗಿ 365 ದಿನ ಆ ಮಗು ಶಾಲೆಗೆ ಬರ್ತದೆ. ಈ 365 ದಿನ ಶಾಲೆಗೆ ಬಂದ ಮೇಲೂ ಕೂಡ ಶಾಲೆ ಬಿಟ್ಟು ಅವನು ಪರ್ಮನೆಂಟಾಗಿ ಮನೆ ಕಡೆ ಹೋಗೋ ಸಮಯದಲ್ಲಿ ಕೇವಲ ಒಂದು ಫೇಲ್ ಅನ್ನುವಂಥ ಒಂದು ಹಣೆಪಟ್ಟಿಯನ್ನು ತಗೊಂಡು ಅವನು ಸಮಾಜದಲ್ಲಿ ಇವನು ಫೇಲಾದ ಅಂತ ಎಲ್ಲರ ಹತ್ರ ಹೇಳಿಸ್ಕೊಳ್ಳುವಂಥ ಪರಿಸ್ಥಿತಿ ಇದೆಯಲ್ಲ, ಅದು ಸ್ವಲ್ಪ ನಮ್ಮ ಶಿಕ್ಷಕ ಸಮುದಾಯ, ನಮ್ಮ ಸಮಾಜ ಅಥವಾ ಪೋಷಕ ಸಮುದಾಯಕ್ಕೆ ಸ್ವಲ್ಪ ನೋವಿನ ವಿಚಾರ ಅಂತ ನಾನು ಅಂದ್ಕೊಳ್ತೀನಿ. ಅಫ್ಕೋರ್ಸ್ ನೀವು ಹೇಳೋದನ್ನು ನಾನು ಒಪ್ತೀನಿ, ಕೇವಲ SSLC ಒಂದೇ ನಮ್ಮ ಅಂತಿಮ ಘಟ್ಟ ಅಲ್ಲ, ಮುಂದೇನು ಜೀವನ ಇದೆ, SSLC ಫೇಲ್ ಆದರೂ ಬದುಕಬಹುದು, ಅದನ್ನು ನಾನು ಒಪ್ತೀನಿ. ಆದರೆ ನನ್ನ ಮಗು, ನನ್ನ ಕರ್ನಾಟಕದ ಮಗು, ನನ್ನ ಶಾಲೆಯ ಮಗು ಯಾವುದೇ ಆಗಿದ್ರೂ ಕೂಡ ಅದು ಫೇಲ್ ಅನ್ನುವಂಥ ಹಣೆಪಟ್ಟಿಯನ್ನು ಕಟ್ಕೊಂಡು ನಮ್ಮ ಶಾಲೆಯಿಂದ ಹೊರಗೋಗೋದು ನನಗೆ ಇಷ್ಟ ಇಲ್ಲ. ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಇದು ತಪ್ಪು ಮಾಡುವಂಥದ್ದು ಅಲ್ಲ, ಅಥವಾ ನಾವು ಅನ್ಯ ಮಾರ್ಗವನ್ನು ಅನುಸರಿಸ್ತಾ ಇಲ್ಲ. ಇಲ್ಲಿ ನಾವು ಮಾಡ್ತಾ ಇರೋದು ಚಿಕ್ಕ ಒಂದು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಹಿತಿಯನ್ನು ಒಡೆದು ಮಗುಗೆ ಸ್ವಲ್ಪ ಸ್ವಲ್ಪನೇ ಕಲಿಸಿ ಅವನ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾ ಇರೋದು. ಸೊ ಈ ನಿಟ್ಟಿನಲ್ಲಿ ನಾನು ಕೇವಲ, ಅದಕ್ಕೇ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮಿಷನ್ ಪರೀಕ್ಷೆ SSV 1 ಅಂತ ತಗೊಂಡಿದ್ದೀನಿ. ಇದರ ಅರ್ಥ ಏನು ಅಂದರೆ ಇನ್ನೂ ಭಾಗ 2 ಕೂಡ ನಾನು ಮಾಡ್ತೀನಿ ಅಂತ. ಭಾಗ 2ರಲ್ಲಿ ಆತ್ಮವಿಶ್ವಾಸ ಬಂದ ಮೇಲೆ ಯಾವ ಪ್ರಶ್ನೆಗಳನ್ನು ನಾವು ಮಗುವಿಗೆ ಕಲಿಸ್ಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡೋಣ. ಭಾಗ 1ರಲ್ಲಿ ನಾನು ಎಂಥ ಪ್ರಶ್ನೆಗಳನ್ನು ತಗೊಂಡಿದ್ದೀನಿ ಅಂತ ಹೇಳಿದ್ರೆ, 20 ಅಂಕಗಳು ಮಗುವಿಗೆ ಗ್ಯಾರಂಟಿ ಬರುವಂಥದ್ದು 20 ಅಂಕ ಖಾತ್ರಿ ಸ್ಕೀಮನ್ನು ನಾನು ತಗೊಂಡಿದ್ದೀನಿ. ಇದರಲ್ಲಿ ಮಗುಗೆ 20 ಅಂಕ ಗ್ಯಾರಂಟಿ ಬರಬೇಕು ಅಂಥ ಪ್ರಶ್ನೆಗಳನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ. ಸೊ ಈ ಮಿಷನ್ ಪರೀಕ್ಷೆ ಯಶಸ್ವಿ ಭಾಗ 1 ಅಥವಾ ಮಿಷನ್ ಎಕ್ಸಾಮ್ ಸಕ್ಸಸ್ ಪಾರ್ಟ್ 1 ಈ ಸ್ಕೀಮ್ನಲ್ಲಿ ನಾನು ತಗೊಂಡಿರುವಂಥ ಪ್ರಶ್ನೆಗಳು ಎಂಥದ್ದು, ಜೊತೆಗೆ ಈ ಪ್ರಶ್ನೆಗಳ ರಚನೆ ಹೇಗಾಗಿದೆ, ಇವುಗಳನ್ನು ನಾವು ತರಗತಿ ಕೋಣೆಯಲ್ಲಿ ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ಕೂಡ ನಾವು ಇಲ್ಲಿ ವಿವರವಾಗಿ ನೋಡೋಣ. ಸ್ನೇಹಿತರೆ, ನಾನು ತಯಾರು ಮಾಡಿಕೊಂಡಿರುವಂತಹ ಈ ಪ್ರಯತ್ನ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ನಿಮಗೆ ಮೊದಲು ಹೇಳ್ತೀನಿ. ನಾನು ಮಾಡಿರುವಂಥ ಈ ಫಾರ್ಮ್ಯಾಟ್ನಲ್ಲಿ ಒಟ್ಟು 7 ಪೇಜ್ಗಳಿದ್ದಾವೆ. ಈ 7 ಪೇಜ್ಗಳಲ್ಲಿ ಅಂದರೆ
ಪ್ರತಿ ಪೇಜ್ನಲ್ಲಿಯೂ 6 ಪ್ರಶ್ನೆಗಳಿರ್ತವೆ. 1, 2, 3, 4, 5, 6 ಈ ಪ್ರಶ್ನೆಗಳು 7 ಪೇಜ್ಗಳಿಗೂ ಬೇರೆ ಬೇರೆ 7 ಪ್ರಶ್ನೆಗಳಿರ್ತವೆ. ಸೊ ಈ 7 ಪ್ರಶ್ನೆಗಳ ಅಂಕಗಳು ಅವುಗಳ ಮುಂದಿರ್ತವೆ. ಉದಾಹರಣೆಗೆ ನಾವು ಮೊದಲೇ ಪ್ರಶ್ನೆಯನ್ನು ತಗೊಂಡ್ರೆ ಅದು 4 ಅಂಕದಿರ್ಬೋದು, ಎರಡನೇ ಪ್ರಶ್ನೆ 3 ಅಂಕದಿರ್ಬೋದು. ಹೀಗೆ ನೀವು ಪೂರ್ತಿಯಾಗಿ ತಗೊಂಡ್ರಿ ಅಂತ ಹೇಳಿದ್ರೆ ಒಟ್ಟು 19 ಅಂಕಗಳ ಈ ಪ್ರಶ್ನೆ ಪತ್ರಿಕೆ ಇರುತ್ತೆ. ಯಾರು ಎಲ್ಲವನ್ನೂ ಕೂಡ ನೀಟಾಗಿ 6 ಪ್ರಶ್ನೆಗಳಿಗೆ ಉತ್ತರ ಬರೆದಿರ್ತಾರೋ ಅವರಿಗೆ +1 ಮಾರ್ಕ್ ಗ್ರೇಡ್ ಸಿಗುತ್ತೆ. ಸೊ ಟೋಟಲಿ 20 ಅಂಕಗಳಿಗೆ ಈ ಒಂದು ಕಾರ್ಯಸೂಚಿ ಇರುತ್ತೆ. ಇದನ್ನು ನಾನು ಯಾಕೆ ಪ್ರಶ್ನೆ ಪತ್ರಿಕೆ ಅನ್ನುವಂಥ ಪದ ಬಳಸ್ತಾ ಇಲ್ಲ ಅಂತ ಹೇಳಿದ್ರೆ, ಇದು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಪ್ರಶ್ನೆ ಪತ್ರಿಕೆ ಅಂತ ಅನಿಸ್ಬಾರ್ದು. ಇದು ಕಾರ್ಯಸೂಚಿ ಅಂತ ಹೇಳಿದ್ರೆ ಅವರು ಪರೀಕ್ಷೆಯನ್ನು ಬರೆದು ಯಶಸ್ಸನ್ನು ಪಡೆಯೋದಕ್ಕೆ ಮಾಡಿಕೊಂಡಿರುವಂತಹ ಒಂದು ಸೂಚಿ ಅಜೆಂಡಾ. ಆದ್ದರಿಂದ ನಾನು ಇದನ್ನು ಕಾರ್ಯಸೂಚಿ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ಒಂದು ಫಾರ್ಮ್ಯಾಟ್. ಈ ಫಾರ್ಮ್ಯಾಟ್ ಯಾಕೆ ಹೀಗಿದೆ ಅನ್ನೋದನ್ನು ನಾವು ಆಮೇಲೆ ಚರ್ಚೆ ಮಾಡೋಣ. ಮುಂಚೆ ಇದನ್ನು ಹೇಗೆ ಕೊಡಬೇಕು ಮಕ್ಕಳಿಗೆ ಅನ್ನೋದನ್ನು ನಾನು ಹೇಳ್ತೀನಿ. ನಿಮ್ಮ ತರಗತಿಯಲ್ಲಿ ಒಂದು ಉದಾಹರಣೆಗೆ ಒಂದು 40 ಮಕ್ಕಳಿದ್ರೆ 7 ಮಕ್ಕಳ ಗುಂಪುಗಳನ್ನು ಮಾಡ್ಕೊಳ್ಳಿ. 7 3 21, 7 4 28, 7 5 35, 7 6 42. ಸೊ 7 ಮಕ್ಕಳ 6 ಗುಂಪುಗಳನ್ನು ನೀವು ಮಾಡ್ಕೊಳ್ಳಿ. ಈ 6 ಗುಂಪುಗಳಿಗೆ ನಾನು ಮಾಡಿರುವಂಥ 7 ಕ್ವಶನ್ ಪೇಪರ್ದು 6 ಸೆಟ್ಟು ನೀವು ಕ್ವಶನ್ ಪೇಪರನ್ನು ಪ್ರಿಂಟೌಟನ್ನು ತಕ್ಕೊಳ್ಳಿ. ಪ್ರತಿ ಮಗುಗೂ ಒಂದೊಂದು ಶೀಟ್ ಕೊಡಿ. ಕೊಟ್ಟಾಗ ನೀವು ಒಂದು ಗುಂಪಿಗೆ 7 ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟರೆ ಆ 7 ಮಕ್ಕಳಿಗೂ, ಸಾರಿ ಪ್ರಶ್ನೆ ಪತ್ರಿಕೆ ಬೇಡ, ಕಾರ್ಯಸೂಚಿ, ಒಂದು ಗುಂಪಿಗೆ ನೀವು 7 ಕಾರ್ಯಸೂಚಿಗಳನ್ನು ಕೊಟ್ಟರೆ ಪ್ರತಿ ಮಗುಗೂ ಬಂದಂಥ ಪ್ರಶ್ನೆಗಳು ಭಿನ್ನ ಭಿನ್ನವಾಗಿರ್ತವೆ. ಯಾವ ಮಗುಗೂ ಪ್ರಶ್ನೆ ರಿಪೀಟ್ ಆಗಿರೋದಿಲ್ಲ. ಸೊ ನಾ ಯಾವುದೂ ಕ್ವಶನನ್ನು ಇಲ್ಲಿ ಲೀಕ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ನಾನು ಇಲ್ಲಿ ಪ್ರಶ್ನೆಗಳನ್ನು ಬರೆದಿಲ್ಲ. ಇಲ್ಲೇ ಕಾರ್ಯಸೂಚಿಯ ರೂಪ ನಿಮಗೆ ಗೊತ್ತಾಗ್ಬಿಡುತ್ತೆ. ಆ ಮಕ್ಕಳಿಗೆ ಗೊತ್ತಾಗ್ಬಿಟ್ರೆ ಅದರದ್ದು ಥ್ರಿಲ್ ಇರಲ್ಲ, ಕುತೂಹಲ ಇರಲ್ಲ ಅಂತ. ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನು 7 ಕಾಪಿ ಪ್ರಿಂಟೌಟ್ ತಗೊಳ್ಳಿ. ಸೊ ಒಂದು ಗ್ರೂಪಿನಲ್ಲಿ 7 ಮಕ್ಕಳಿಗೆ ನೀವು ಕೊಟ್ಟಾಗ 7 ಮಕ್ಕಳಿಗೂ ಆ ಪ್ರಶ್ನೆಗಳು ಬೇರೆ ಬೇರೆ ಬರುತ್ತೆ. ಸೊ ಆ 7 ಮಕ್ಕಳು ಪಕ್ಕದಲ್ಲಿ ಕೂತ್ಕೊಂಡು ಈ ಕಾರ್ಯಸೂಚಿಗೆ ಉತ್ತರಗಳನ್ನು ರೆಡಿ ಮಾಡ್ಕೋಬೇಕು. 1. 2, ನಾ ಈ ಕಾರ್ಯಸೂಚಿಗೆ ಉತ್ತರಗಳನ್ನು ಕೊಟ್ಟಿಲ್ಲ, ಅವರೇ ಸ್ವಂತ ಸಾಲ್ವ್ ಮಾಡಬೇಕು. ಮಾಡಿಬಿಟ್ಟು ಒಂದೊಂದೇ ಪ್ರಶ್ನೆಯನ್ನು ಅವರು ಸಾಲ್ವ್ ಮಾಡಿದ ಮೇಲೆ ನಿಮಗೆ ತೋರಿಸಿ ನನಗೆ ಬರುತ್ತೆ ಅನ್ನೋದನ್ನು ಖಾತ್ರಿ ಮಾಡಿಸ್ಕೊಂಡು ಈ ಪ್ರಶ್ನೆ ಅಂಕಗಳು ಅಂತ ಇದ್ದಲ್ಲಿ ಬೇಕಾದರೆ ನಿಮ್ಮ ಹತ್ರ ಸೈನ್ ಕೂಡ ಹೀಗೆ ತಗೋಬೋದು ಅವರು. ಇದೊಂದು ಆಪ್ಷನ್. ನೆಕ್ಸ್ಟು, ನಾನು ಈ ಫಾರ್ಮ್ಯಾಟನ್ನು ಯಾಕೆ ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಇವಾಗ ಹೇಳ್ತೀನಿ. ಮೊದಲೇದು, ಮಕ್ಕಳಲ್ಲಿ ಆತ್ಮವಿಶ್ವಾಸ ಬರೋದಕ್ಕೆ ನೀವು ತುಂಬ ಪ್ರಾಕ್ಟೀಸ್ ಮಾಡಿರುವಂತಹ ಪ್ರಶ್ನೆಗಳನ್ನು ಕೊಟ್ಟು ಇದೇ ಪ್ರಶ್ನೆಯನ್ನು ನೀವು ನೋಡಿದಿರ ಬರ ತೋರಿಸು ಅಂತ ಹೇಳಿ ವೆರೈಟಿ ಕ್ವಶನನ್ನು ಕೊಟ್ಟಾಗ ಆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬರಬಹುದು ಅಂತ ನನ್ನ ನಂಬಿಕೆ. ಇಂಡಿಪೆಂಡೆಂಟಾಗಿ ಅವನು ಸ್ಟ್ರಗಲ್ ಮಾಡಬೇಕು. ಅವಾಗಲೇ ಅವನಿಗೆ ಯಶಸ್ಸು ಹೇಗಿರುತ್ತೆ, ನಾನು ಸ್ವಂತ ಬರೆದಾಗ ಸಿಗುವಂಥ ಖುಷಿ ಎಂಥದ್ದು ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಸೊ ಪ್ರಶ್ನೆಗಳು ತುಂಬ ಕಮ್ಮಿ ಇದ್ದಾವೆ, ಕೇವಲ 6 ಪ್ರಶ್ನೆಗಳು. ಜೊತೆಗೆ ಈ ಪ್ರಶ್ನೆಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ ಗ್ಯಾರಂಟಿ ಕ್ವಶನ್ ಆಗಿರೋದ್ರಿಂದ ನಾವು ಡ್ರಿಲ್ ತುಂಬ ಮಾಡಿಸಿರ್ತೀವಿ. ಜೊತೆಗೆ ಈ ಪ್ರಶ್ನೆಯನ್ನು ಬರೆದಾಗ ಎಷ್ಟು ಅಂಕ ಸಿಗುತ್ತೆ ಅಂತ ಮುಂದೆ ಅಂಕಗಳು ಕೂಡ ಇದ್ದಾಗ ನಾನು ಇಷ್ಟು ಅಂಕಗಳಿಗೆ ಪರ್ಫೆಕ್ಟಾಗಿ ಕಲಿತ್ರೆ ನನಗೆ 20 ಅಂಕಗಳು ಗ್ಯಾರಂಟಿ ಬರುತ್ತೆ ಅನ್ನುವಂಥ ಒಂದು ಆಶಾಭಾವನೆ ಮಗುವಿನಲ್ಲಿ ಮೂಡ್ತದೆ. ಈ ಕಾರಣದಿಂದ ನಾನು ಈ ಕಾರ್ಯಸೂಚಿಯನ್ನು ಮಾಡಿಕೊಂಡೆ ಮೊದಲೇದ್ದು. 2, ಗುಂಪಿನಲ್ಲಿ ಯಶಸ್ಸು. ಗುಂಪಿನಲ್ಲಿ ಯಶಸ್ಸು ಅಂತ ಹೇಳಿದ್ರೆ ಮಗು ಗುಂಪಿನಲ್ಲಿದ್ದಾಗ 6 ಪ್ರಶ್ನೆಗಳನ್ನು ಪರ್ಫೆಕ್ಟಾಗಿ ಕಲಿದೆ ಹೋದರೂ ಇವೆಲ್ಲವೂ ಕೂಡ ಗ್ಯಾರಂಟಿ ಕ್ವಶನ್ ತುಂಬ ಡ್ರಿಲ್ ಮಾಡಿರೋದ್ರಿಂದ 1, 2, 3, 4, 5, 6 ಎಲ್ಲ ಕೆಲವು ಮಕ್ಕಳು 6 ಬರಿಬೋದು, ಇನ್ನು ಕೆಲವು ಮಕ್ಕಳು 4 ಬರಿಬೋದು. ಈಗ ಉದಾಹರಣೆಗೆ ಒಂದು ಮಗು 2, 3, 4, 5 ಪ್ರಶ್ನೆಗಳನ್ನು ಬರೀತಾನೆ, ಅವನಿಗೆ 6ನೇದು ಬರೋದಿಲ್ಲ, 1ನೇದು ಬರೋದಿಲ್ಲ. ನೋಡಿ, ಇಲ್ಲಿ 4 ಪ್ರಶ್ನೆಗಳನ್ನು ಉತ್ತರಿಸಿರುವಂಥ ಸಂತೋಷ ಮಗುಗೆ ಸಿಗುತ್ತೆ. 2 ಪ್ರಶ್ನೆ ನನಗೆ ಬರೋದಿಲ್ಲ, ಪರವಾಗಿಲ್ಲ, ಇದನ್ನೂ ಕಲಿತ್ರೆ ನಾನು ನನ್ನ ಕಾರ್ಯಸೂಚಿ ಪೂರ್ತಿಯಾಗುತ್ತೆ, ನನಗೆ 20 ಅಂಕಗಳು ಗ್ಯಾರಂಟಿ ಬರ್ತವೆ ಅನ್ನುವಂತಹ ಒಂದು ಕಾಂಕ್ರೀಟ್ ಫೀಲಿಂಗ್ ಅವನಲ್ಲಿ ಬರ್ತದೆ. ಗುಂಪಿನಲ್ಲಿ ಯಶಸ್ಸು. ಇಲ್ಲಿ ಇನ್ನೊಂದಿದೆ, ಇದನ್ನು ನಾನು
ಆ್ಯಕ್ಚುಲಿ ಎಲ್ಲ ಶಿಕ್ಷಕರ ಗಮನಕ್ಕೆ ತರಬೇಕು ಅಂತ ಅಂದ್ಕೊಂಡೆ. ನಾನು ಕೂಡ ಇದನ್ನು ತರಗತಿ ಕೋಣೆಯಲ್ಲಿ ಪಾಠ ಮಾಡಬೇಕಾದ್ರೆ ಗಮನಿಸಿದ್ದೀನಿ, ನೀವು ಗಮನಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನು ಅಂತ ಹೇಳಿದ್ರೆ, ಒಂದು ಬೆಂಚಿನಲ್ಲಿ ಮೂರು ಮಕ್ಕಳು ಕೂತಾಗ ಅವರಿಗೆ ನೀವು ಒಂದು ಪ್ರಶ್ನೆಯನ್ನು ಕೊಡ್ತೀರಿ. ಉದಾಹರಣೆಗೆ ಒಂದು 2x3 ಅಥವಾ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕವನ್ನು ಎಳೆಯುವಂಥ ಪ್ರಶ್ನೆಯನ್ನು ನೀವು ಕೇಳಿರ್ತೀರಿ. ಮಗುಗೆ ಇದು ಯಾವ ಉತ್ತರವನ್ನು ಬರೀಬೇಕು ಅನ್ನೋದು ತುಂಬ ಗೊಂದಲ ಇರುತ್ತೆ. ಆದರೆ ಅವನು ಆಚೆ ಈಚೆ ಕಣ್ಣು ಆಡಿಸಿದಾಗ ಪಕ್ಕದಲ್ಲಿರೋನು ಒಂದು ಸರ್ಕಲ್ ಹಾಕಿ ಬಾಹ್ಯ ಬಿಂದುವಿನಿಂದ ವೃತ್ತವನ್ನು ರಚಿಸುವಂಥ ತಯಾರಿ ಮಾಡೋದಕ್ಕೆ ಈ ರೀತಿ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಇಷ್ಟು ಮಗುವಿನ ಗಮನಕ್ಕೆ ಬಂದರೂ ಸಾಕು, ಅವನಿಗೆ ಉತ್ತರ ಬರೆಯೋಕೆ ಬರ್ತಿರ್ತದೆ. ಬಟ್ ಆ ಕೇಳಿರುವಂಥ ಒಂದು ಪರ್ಟಿಕ್ಯುಲರ್ ಕ್ವಶನ್ಗೆ ಇದೇ ಚಿತ್ರವನ್ನು ಬರೀಬೇಕು ಅನ್ನೋದು ಮಾತ್ರ ಮಗುಗೆ ಗೊತ್ತಿರೋದಿಲ್ಲ. ಅವನು ಅಷ್ಟನ್ನು ಪಕ್ಕದ ಮಗುವಿಂದ ಒಂದು ಐಡಿಯಾ ತಗೊಂಡ ಅಂತ ಹೇಳಿದ್ರೆ ಈ ಚಿತ್ರವನ್ನು ಪೂರ್ತಿ ಬರೆದು ಶಿಕ್ಷಕರಿಗೆ ತೋರಿಸ್ಬಿಡ್ತಾನೆ, ಶಿಕ್ಷಕರಿಗೂ ಕೂಡ ಖುಷಿ ಅನಿಸುತ್ತೆ. ಆದರೆ ನಾವು ಪರೀಕ್ಷಾ ಕೊಠಡಿಯಲ್ಲಿ ಅವರಿಗೆ ಇಂಡಿಪೆಂಡೆಂಟಾಗಿ ಕ್ವಶನ್ ಪೇಪರ್ ಕೊಟ್ಟು ನೀನು ಪ್ರಶ್ನೆ ಪತ್ರಿಕೆಯನ್ನು ಓದಿ ಅದಕ್ಕೆ ಉತ್ತರ ಬರೀ ಅಂತ ಹೇಳಿದಾಗ ಮಗುಗೆ ಈ ಪ್ರಶ್ನೆ ಈ ಚಿತ್ರವನ್ನು ಬರೆಯೋದು ಗೊತ್ತಿದ್ರೂ ಕೂಡ ಕೇಳಿರುವಂಥ ಪ್ರಶ್ನೆಗೆ ಇದೇ ಚಿತ್ರವನ್ನು ಬರೀಬೇಕು ಅನ್ನೋ ಆತ್ಮವಿಶ್ವಾಸ ಇಲ್ದಿರ, ಬೇಸಿಕ್ ಐಡಿಯಾ ಇಲ್ದಿರನೇ ಅವನು ಅಷ್ಟು ಓದ್ಕೊಂಡು ಹೋಗಿದ್ರೂ ಕೂಡ ಅಲ್ಲಿ ಅವನು ಆ ಪರ್ಟಿಕ್ಯುಲರ್ ಚಿತ್ರವನ್ನು ಬರೆಯೋದೇ ಇಲ್ಲ. ಮುಖಾಮುಖ ನೋಡ್ಕೊಂಡು ಕೂತ್ಕೋತಾರೆ, 3 ಗಂಟೆ ಟೈಮ್ ವೇಸ್ಟ್ ಮಾಡ್ತಾರೆ. ಮತ್ತು ನಾವು ಪ್ರಿಪ್ರೇಟ್ರಿ ವ್ಯಾಲ್ಯೂಯೇಷನ್ ಮಾಡಿದಾಗ ಸಿಂಗಲ್ ಡಿಜಿಟ್ ಅಥವಾ 10-15 ಅಂಕಗಳನ್ನು ತೆಗಿತಾರೆ, ತುಂಬ ನರ್ವಸ್ ಆಗ್ತಾರೆ, ಜೊತೆಗೆ ಆತ್ಮವಿಶ್ವಾಸವನ್ನು ಕಳ್ಕೊಂಡ್ಬಿಡ್ತಾರೆ. ಸೊ ಈ ಕಾಪಿ ಮಾಡುವಂಥದ್ದು, ಕಾಪಿ ಚಿಟ್ ಅಲ್ಲದೆ ಇದ್ರೂ ಕೂಡ ಪಕ್ಕದಲ್ಲಿರೋರನ್ನ ಅನುಕರಣೆ ಮಾಡಿ ಬರೆಯುವಂಥದ್ದು, ಜೊತೆಗೆ ತಾವು ಸ್ವಂತ ನಿರ್ಧಾರವನ್ನು ತಗೊಳ್ದಿರಾ ಆ ಪಕ್ಕದಲ್ಲಿ ಕಣ್ಣಾಡಿಸಿ ಅಥವಾ ಸ್ವಲ್ಪ ಸನ್ನೆನಲ್ಲಿ ನೋಡಿಬಿಟ್ಟು ಬರೆಯುವಂಥದ್ದು, ಇವೆಲ್ಲವನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಒಂದು ಗುಂಪಿನಲ್ಲಿ 7 ಮಕ್ಕಳಿದ್ರೆ 7 ಮಕ್ಕಳಿಗೂ ಕೂಡ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ಕಾರ್ಯಸೂಚಿಯಲ್ಲಿ ನಾನು ತಯಾರು ಮಾಡಿದ್ದೀನಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪಕ್ಕದವರಿಂದ ಯಾವುದನ್ನು ನಕಲು ಮಾಡೋಕ್ಕಾಗಲಿ, ನೋಡ್ಕೊಂಡು ಬರ್ಕೊಳ್ಳೋದಕ್ಕಾಗಲಿ ಅಥವಾ ಯಾವುದೇ ಒಂದು ಐಡಿಯಾ ತೊಗೊಳ್ಳೋದಕ್ಕಾಗಲಿ ಆಗಲ್ಲ. ಅವರಿಗೆ ವೈಯಕ್ತಿಕವಾದಂಥ ಪ್ರಶ್ನೆಗಳು ಇರ್ತವೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದ ಎಲ್ಲ ಶಿಕ್ಷಕರಿಗೂ ಕೂತ್ಕೊಂಡು ಇಷ್ಟೊಂದು ಪ್ರಶ್ನೆ ಪತ್ರಿಕೆಗಳನ್ನು 7 ಕಾಪಿಯನ್ನು ಟೈಪ್ ಮಾಡೋದು ಕಷ್ಟ ಆಗುತ್ತೆ ಅಂತ ನಾನು ಒಂದು ರೂಪದಲ್ಲಿ ತಯಾರು ಮಾಡಿದ್ದೀನಿ. ಇದನ್ನು ನಮ್ಮ ಎಲ್ಲ ಶಿಕ್ಷಕರು ಉಪಯೋಗಿಸ್ಕೋಬಹುದು. ಜೊತೆಗೆ ನಾನು ಯಾವುದರಲ್ಲೂ ಕೂಡ ವಾಟರ್ ಮಾರ್ಕ್ ಹಾಕಿರೋದಿಲ್ಲ. ಇದು ನಿಮ್ಮ ಸ್ವಂತ ಕಾಪಿನಿ ಅಂತ ಅಂದ್ಕೊಳ್ಳಿ, ನಿಮ್ಮ ಫೈಲಲ್ಲಿ ಇದನ್ನು ಸೇರಿಸಿಟ್ಕೊಳ್ಳಿ. ನಿಮಗೆ ಸಾಧ್ಯವಾದಾಗ ಮಕ್ಕಳಿಗೆ ಒಂದೊಂದು ಕಾಪಿಯನ್ನು, ಈಗ ನೀವು 7 ಮಕ್ಕಳ ಒಂದು ಗುಂಪಿನಿಂದ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟು ಉತ್ತರಗಳನ್ನು ಬರೆಸಿ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಅದನ್ನೇ ಮತ್ತೆ ರೀಶಫಲ್ ಮಾಡಿ ನಾ 6ನೇ ಗುಂಪಿಗೆ ಯಾವುದು ಕೊಟ್ಟಿದ್ರು ಅದನ್ನು ಮತ್ತೆ ಪುನಃ 1ನೇ ಗುಂಪಿಗೆ ಕೊಡ್ಬೋದು, 1ನೇ ಗುಂಪಿಗೆ ಕೊಟ್ಟಿದ್ದನ್ನು 2ನೇ ಗುಂಪಿಗೆ ಕೊಡ್ಬೋದು. ಈ ರೀತಿ ಶಫಲ್ ಮಾಡಿ ಕೊಡೋದ್ರಿಂದ 7 ರೌಂಡ್ ಆದರೂ ಕೂಡ ಮಗುವಿಗೆ ಪಕ್ಕದಲ್ಲಿರೋ ಒಂದು ಕ್ವಶನ್ ಪೇಪರ್ ಯಾವುದು ಅನ್ನೋದು ಗೊತ್ತೇ ಆಗಲ್ಲ. ಅವನು ಇಂಡಿಪೆಂಡೆಂಟಾಗಿ ಸ್ಟ್ರಗಲ್ ಮಾಡಬೇಕಾಗತ್ತೆ, ಸ್ವಂತ ಜಯಕ್ಕೋಸ್ಕರನೇ ಅವನು ಹೋರಾಡಬೇಕಾಗತ್ತೆ. ಈ ರೀತಿ ಹೋರಾಡಿದಾಗ ಅವನಿಗೆ ಯಶಸ್ಸು ಸಿಗೋದು ಖಂಡಿತ. ಮತ್ತು ನೆಕ್ಸ್ಟ್, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ನಾನು 3ನೇ ಒಂದು ಫಾರ್ಮುಲಾ ಮಾಡ್ಕೊಂಡಿದ್ದೀನಿ. ಯಾಕೆ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಹೇಳಿದ್ರೆ, ನಾವು ಶಿಕ್ಷಕರಾಗಿದ್ದುಕೊಂಡು ನಮಗೆ ನಮ್ಮಲ್ಲಿ ತುಂಬ ಅನುಭವ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ. ಸಣ್ಣ ಸಣ್ಣ ಘಟನೆಗಳು ನಮಗೆ ತುಂಬ ಕಾಮನ್ ಅನ್ನಿಸ್ತವೆ. ಅಯ್ಯೋ 2+3 5 ಅಂತ ನಿನಗೆ ಬರೆಯೋಕೆ ಬರೋದಿಲ್ವಾ, ಅಥವಾ ಇಷ್ಟು ಸುಲಭ ಇದೆಯಪ್ಪ, ನಾನು ಎಲ್ಲಿಂದ ಇವನಿಗೆ ಕಲಿಸಿ ಜಾಣ ಮಾಡೋದು, ಹೇಗೆ ಪಾಸ್ ಮಾಡಿಸೋದು ಅನ್ನುವಂಥ ಒಂದು ದುಗುಡ ನಮ್ಮಲ್ಲೂ ಕೂಡ ಇರುತ್ತೆ. ನಾವು ಒಂದೊಂದು ಸಲ ತಾಳ್ಮೆ ಕಳ್ಕೊತೀವಿ. ಬಟ್ ಅದರಿಂದ ನಷ್ಟ ಮಗುಗೂ ಆಗುತ್ತೆ, ನಮಗೂ ಆಗುತ್ತೆ. ಒಂದು ಸ್ಟೆಪ್ಪನ್ನು ನಾನು ಜಂಪ್ ಮಾಡಿ ಮುಂದೆ ಹೋದೆ ಅಂತ ಹೇಳಿದ್ರೆ, ಖಂಡಿತ ಬಿಲೋ ಎವರೇಜ್ ಇರುವಂಥ ಮಗು ಆ ಸ್ಟೆಪ್ಪನ್ನು ಮಾಡೋದೇ ಇಲ್ಲ. ಅದಕ್ಕೆ ನಿಧಾನವಾಗಿ ಮೊದಲು ಕೇವಲ 6 ಪ್ರಶ್ನೆಗಳು, ಈ 6 ಪ್ರಶ್ನೆಗಳು ಅಂದರೆ ಇವು ಯಾವ ಸಾಮಾನ್ಯವಾದಂಥ ಪ್ರಶ್ನೆ ಅಲ್ಲ. ಈ ವರ್ಷ 2019 ಇದರಲ್ಲಿ ನಾವು ಪ್ರಶ್ನೆಗಳನ್ನು ಆಲ್ಮೋಸ್ಟ್ ಸ್ವಲ್ಪ ನಂಬರ್ ಚೇಂಜ್ ಆಗ್ಬೋದು, ಸ್ವರೂಪ ಚೇಂಜ್ ಆಗ್ಬೋದು, ಬಿಟ್ಟರೆ ಈ ಎಲ್ಲ ಪ್ರಶ್ನೆಗಳು ಈ ವರ್ಷದಲ್ಲಿ ಬರುವಂಥ ಸಾಧ್ಯತೆಗಳಿದೆ. ಅಂಥ ಪ್ರಶ್ನೆಗಳನ್ನೇ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಈ ಪ್ರಶ್ನೆಗಳನ್ನು ನಿಧಾನವಾಗಿ, ಈಗ ಮೊದಲೇ ಮಗುಗೆ 1ನೇ ಪ್ರಶ್ನೆ ಬರೋದಿಲ್ಲ, ಅವನು ಉಳಿದಿರುವಂಥ 1, 2, 3, 4, 5 ಪ್ರಶ್ನೆಗಳನ್ನು ಬರೆದಿದ್ದಾನೆ ಅಂತ ಹೇಳಿದ್ರೆ, ಇದು ಒಂದೇ ಒಂದು ಪ್ರಶ್ನೆಯನ್ನು ಆ ಮಗುಗೆ ನಾವು ಕಲಿಸೋದ್ರಿಂದ ಅವನು ಟಾರ್ಗೆಟ್ 20 ಕ್ಲಿಯರ್ ಮಾಡ್ತಾನೆ. ಆದರೆ ನಾವು ಇಡೀ ಪುಸ್ತಕವನ್ನು ತಗೊಂಡು 80 ಅಂಕಗಳಿಗೆ 15 ಪಾಠಗಳನ್ನು ಹಿಡ್ಕೊಂಡು ಪದೇ ಪದೇ ರಿವಿಷನ್ ಮಾಡೋದ್ರಿಂದ
ಈ ಒಂದೇ ಪ್ರಶ್ನೆಗೆ ಮಗುಗೆ ಉತ್ತರ ಬರೆಯೋಕ್ಕೆ ಬರ್ತದೋ ಇಲ್ವೋ ಅನ್ನೋ ಖಾತ್ರಿ ನಮಗಾಗೋದೇ ಇಲ್ಲ. ಸೊ ಆದ್ದರಿಂದ ನಾವು ನಿಧಾನಕ್ಕೆ ಮಗುವಿಗೆ ಈ ಚಾರ್ಟನ್ನು ಕೊಟ್ಟು ನೋಡಪ್ಪ ಈ ಎಲ್ಲ ಪ್ರಶ್ನೆಗಳು ಗ್ಯಾರಂಟಿ ಪ್ರಶ್ನೆಗಳು, ಇದು ನಿನಗೆ ಖಾತ್ರಿ ಬರೋವರೆಗೂ ನಾನು ಕಾರ್ಯಸೂಚಿ ಎರಡಕ್ಕೆ ಹೋಗೋದಿಲ್ಲ ಅಥವಾ ಮುಂದಿನ ಕಾರ್ಯವನ್ನು ಮಾಡೋದಿಲ್ಲ, ಇದನ್ನು ಫಸ್ಟು ನೀನು ಮುಗಿಸ್ಕೊಂಬಿಡು, ಇದರಲ್ಲಿ ಯಾವುದು ಬರೋದಿಲ್ಲ ಅದನ್ನು ನೀನು ಇಂಟು ಹಾಕ್ಕೊಟ್ರೆ ನಾನು ನಿನಗೊಬ್ಬನ್ನೇ ಕರೆದ್ಬಿಟ್ಟು ಅಥವಾ ನೀನು ಒಬ್ಬಳನ್ನೇ ಕರೆದ್ಬಿಟ್ಟು ಪರ್ಟಿಕ್ಯುಲರಾಗಿ ನಾನು ಹೇಳ್ಕೊಡ್ತೀನಿ ನನ್ನ ಹತ್ರ ಕೂರಿಸ್ಕೊಂಡು ಅಂತ ಹೇಳಿದಾಗ ಮಗುವಿನಲ್ಲಿ ಒಂದು ಆತ್ಮವಿಶ್ವಾಸ ಕೂಡ ಡೆವಲಪ್ ಆಗುತ್ತೆ. ಅವನು ಶಿಕ್ಷಕರನ್ನು ಅಪ್ರೋಚ್ ಮಾಡ್ತಾನೆ, ಯಾಕೆ ಅಂದರೆ ಅವನಿಗೆ ಗೊತ್ತಾಗ್ಬಿಡುತ್ತೆ ಅಯ್ಯೋ ನಾನು 5 ಉತ್ತರ ಬರೆದಿದ್ದೀನಿ, ಇದು 1 ಬರೆದ್ಬಿಟ್ರೆ ನನಗೆ 20 ಅಂಕ ಬರ್ತದೆ, ಇದೊಂದು ಹಿಂಗಾರ ಮಾಡಿ ನಾನು ಕಲ್ತ್ಕೊಂಡ್ಬಿಡ್ಬೇಕು ಅಂತ. ಯಾಕೆಂದರೆ ಗುರಿ ಚಿಕ್ಕದಾದಾಗ, ಆಬ್ಜೆಕ್ಟಿವ್ ಚಿಕ್ಕದಾದಾಗ ಅದನ್ನು ಅಚೀವ್ ಮಾಡೋದು ತುಂಬ ಸುಲಭ. ಬೆಟ್ಟ ಹತ್ತು ಅಂತ ಹೇಳಿದ್ರೆ ನಮಗೆ ಭಯ ಆಗುತ್ತೆ, ಆದರೆ ನಾವು 1 ಫ್ಲೋರ್ 2 ಫ್ಲೋರ್ 3 ಫ್ಲೋರ್ ಹತ್ತುತ್ತಾ ಹೋದ್ವಿ ಅಂದರೆ 10 ಫ್ಲೋರ್ ಹತ್ತಿದಾಗ ಬೆಟ್ಟದಷ್ಟೇ ಹತ್ತಿರ್ತೀವಿ, ಬಟ್ ನಾವು ಬೆಟ್ಟ ಹತ್ತಿಲ್ಲ, ನಾವು ಸಣ್ಣ ಸಣ್ಣ ಫ್ಲೋರ್ಗಳನ್ನು ಹತ್ತುತ್ತಾ ಇದ್ದೀವಿ ಅನ್ನುವಂಥ ಆತ್ಮವಿಶ್ವಾಸ ನಮ್ಮಲ್ಲಿ ಹೇಗೆ ಉಂಟಾಗ್ತದೋ ಹಾಗೆ ಮಗುವಿನಲ್ಲಿ ನಾನು 20 ಪ್ರಶ್ನೆ ತಾನೇ 20 ಪ್ರಶ್ನೆಗಳಿಗೇನೆ ಕಲ್ತು ಬಿಟ್ಟಿದ್ದೀನಿ ಇಷ್ಟೇ ಸುಲಭ ಅಂತ ಮೊದಲು ಅನ್ಕೊಂತಾನೆ. ಈ 20 ಪ್ರಶ್ನೆಗಳು ಖಾತ್ರಿ ಆದಮೇಲೆ ನಾವಿನ್ನು ಕೇವಲ ಅವನಿಗೆ ಪಾಸ್ ಮಾಡಿಸೋದಕ್ಕೆ 8 ಅಂಕಗಳು ಬೇಕು. ಆದರೆ ನಾನು ಕಾರ್ಯಸೂಚಿ 2 ಪುನಃ 20 ಅಂಕಗಳಿಗೆ ನಿಮಗೆ ಇದೇ ರೀತಿಯಾದಂಥ ಕಾರ್ಯಸೂಚಿ, ಅದು ನಮಗೆ Mission 2 ಅನ್ನು ನಾನು ನಿಮಗೆ ಕೊಡ್ತೀನಿ. ಅದರಲ್ಲಿ ಅವನು ಇನ್ನೂ 20 ಅಂಕಗಳನ್ನು ಸುಲಭವಾಗಿ ತೆಗೆಯೋದಕ್ಕೆ ನಾನು ಇವತ್ತಿಂದನೇ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ 20 ಅಲ್ಲಿ 20 ಅಂಕಗಳನ್ನು ಮಗು ತೆಗೆದಾಗ 40 ಅಂಕಗಳಾಗ್ತವೆ. ಇದರಲ್ಲಿ ಅವನು 10 ಅಂಕಗಳಿಗೆ ಅಚಾತುರ್ಯದಿಂದ ಅಥವಾ ಅವನ ಯಾವುದೋ ಒಂದು ಕಾರಣದಿಂದ 10 ಅಂಕಗಳನ್ನು ಕಳ್ಕೊಂಡ್ರೂ ಕೂಡ ಮಗುಗೆ 30 ಅಂಕಗಳು ಬರುವಂಥ ಸಾಧ್ಯತೆ ಇದೆ. ಸೊ ಈ 20 ಅಂಕಗಳನ್ನು ನಾವು ಅವನಿಗೆ ಯಾವುದೇ ಕಾರಣಕ್ಕೂ ಮಿಸ್ ಆಗದಂಗೆ ಪ್ರಾಕ್ಟೀಸ್ ಕೊಡಬೇಕು. ಈ ಪ್ರಾಕ್ಟೀಸ್ ಕೊಡಬೇಕು ಅಂತ ಹೇಳಿದ್ರೆ ನಾನು ಇಷ್ಟೊತ್ತು ನಿಮ್ಮ ಹತ್ರ ಚರ್ಚೆ ಮಾಡಿರುವಂತಹ ಎಲ್ಲ ಹಂತಗಳನ್ನು ಕೂಡ ನೀವು ಪಾಲಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ಆದಮೇಲೆ ಈ ಕಾರ್ಯಸೂಚಿಯನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಾವು ನೋಡೋಣ. ಕಾರ್ಯಸೂಚಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ತುಂಬ ಸುಲಭ ಸ್ನೇಹಿತರೆ, ನೀವು ಇದನ್ನು ಬೇಕಾದಷ್ಟು ಸಲ ಈಗಾಗಲೇ ನೀವು ಮಾಡ್ಕೊಂಡಿದ್ದೀರಾ. ಈ ಕಾರ್ಯಸೂಚಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಎಂದಿನಂತೆ ನೀವು ನನ್ನ ವೆಬ್ಸೈಟ್ ನಿಮ್ಗೆ ಗೊತ್ತಿದೆ www.learnlikeachildren.blogspot.com ಕಾರ್ಯಸೂಚಿಯನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅಡ್ರೆಸ್ಸನ್ನು ಇನ್ನೊಂದು ಸಲ ಬರ್ಕೋತೀನಿ ನೋಡಿ, learnlikeachild1.blogspot.com. ಈ ಅಡ್ರೆಸ್ಸಿಗೆ ಹೋಗಿ ಕಾರ್ಯಸೂಚಿ ಅಂತ ಇದೆ, ಅಲ್ಲಿ ಮೊದಲು ಎರೋ ಮಾರ್ಕ್ ಇರುತ್ತೆ, ಹೀಗೆ ಎರೋ ಮಾರ್ಕಿಗೆ ಹೋದ್ರಿ ಅಂತ ಹೇಳಿದ್ರೆ ನೀವು ಡೌನ್ ಬಂದಾಗ ಒಂದು ಪಿಂಕ್ ಕಲರ್ ಸರ್ಕಲ್ ಇರುತ್ತೆ, ಅದರಲ್ಲಿ ಡೌನ್ ಎರೋ ಇರುತ್ತೆ. ಯಾವತ್ತೂ ಕೂಡ ಇದೇ ಮೆಥಡಲ್ಲೇ ನೀವು ನನ್ನ ವೆಬ್ಸೈಟಿಂದ ಅನೇಕ ಡಾಕ್ಯುಮೆಂಟನ್ನು ಇಲ್ಲಿವರೆಗೂ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಈ ರೀತಿ ಡೌನ್ಲೋಡ್ ಮಾಡ್ಕೋಬೋದು. ಇದು ಮೊದಲೇ ವಿಧಾನ. ಇನ್ನು ಎರಡನೇ ವಿಧಾನ ಅಂತ ಹೇಳಿದ್ರೆ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಆ ಬಾಕ್ಸಲ್ಲಿ ನಾನೊಂದು ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ನನ್ನ ವೆಬ್ಸೈಟಿಗೆ ಹೋಗ್ತೀರಾ, ಆ ಆರ್ಟಿಕಲ್ ಮೇಲೇ ಲ್ಯಾಂಡ್ ಆಗ್ತೀರಾ. ಅಲ್ಲಿ ನೀವು ಜಸ್ಟ್ ಒಂದು ಸಿಂಪಲ್ ಕ್ಲಿಕ್, ಪಿಂಕ್ ಸರ್ಕಲ್ ಮೇಲೆ ಸಿಂಪಲ್ ಕ್ಲಿಕ್ ಮಾಡೋದ್ರಿಂದ ಆ ಕಾರ್ಯಸೂಚಿ ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಡೆಸ್ಕ್ಟಾಪ್ ಯಾವುದಿದೆಯೋ ಅದಕ್ಕೆ ಡೌನ್ಲೋಡ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಪ್ಲೀಸ್ ಒಂದು ವಿಷಯವನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ, ಇದೆಲ್ಲವನ್ನು ನಾನು ಮಾಡ್ತಾ ಇರೋದು ಬಿಲೋ ಆ್ಯವರೇಜ್ ಮಕ್ಕಳಿಗೆ. ಯಾವ ಮಗು ಪಾಸ್ ಆಗೋದಕ್ಕೆ ಕಷ್ಟಪಡ್ತಾ ಇದೆಯೋ ಅಂಥ ಮಗುಗೆ ಯಾವುದೇ ಕಾರಣಕ್ಕೂ ಇದನ್ನು ನೀವು ಟಾಪರ್ಗೆ ಯೂಸ್ ಮಾಡಬೇಡಿ. ಬಿಲೋ ಆ್ಯವರೇಜ್ ಮಕ್ಕಳಿಗೆ ಮಾತ್ರ ಇದನ್ನು ಯೂಸ್ ಮಾಡಿಕೊಳ್ಳಿ. ಟಾಪರ್ ಸುಮ್ಮನೆ ಸಾಲ್ವ್ ಮಾಡ್ತಾರೆ ತಮ್ಮ ಕುತೂಹಲಕ್ಕೆ ಅಂತ ಹೇಳಿದ್ರೆ ಒಂದು ಕಾಪಿ ಕೊಡಿ, ಅವರು ಕಾಪಿ ಚಿಟ್ ಮಾಡೋದಾಗಲಿ ಇನ್ನೊಂದಾಗಲಿ ಮಾಡ್ತಿರೋದಿಲ್ಲ, ತುಂಬ ಆನೆಸ್ಟಾಗಿ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಅವ್ರಿಗೆ ಆನೆಸ್ಟಾಗಿ ಇದಕ್ಕೆ ಉತ್ತರ ಬರೆಯಂಗಿದ್ರೆ ಬರೀ ಅಂತ ಹೇಳ್ಕೊಡ್ರಿ, ಬಟ್ ಆ ಮಕ್ಕಳಿಗೆ ಅದು ಬೇಕಾಗಿಲ್ಲ ಅಂತ ನನಗನ್ಸುತ್ತೆ. ಬಟ್ ನಾವು ಫೋಕಸ್ ಮಾಡಬೇಕಾಗಿರೋದು ಬಿಲೋ ಎವರೇಜ್ ಮಕ್ಕಳಿಗೆ, ಯಾಕೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂಥ ಮಕ್ಕಳು 8ನೇ ತರಗತಿ 9ನೇ ತರಗತಿಗೆ ಅಡ್ಮಿಷನ್ ಆಗಿರುವಂಥ ಎಷ್ಟೋ ಮಕ್ಕಳು ಇರ್ತಾರೆ, ಅವರಿಗೆ ಗಣಿತದ ಮೂಲಭೂತ ಕ್ರಿಯೆಗಳು ಕೂಡ ಗೊತ್ತಿರೋದಿಲ್ಲ ಪಾಪ. ಆದರೆ ಅಂಥ ಮಕ್ಕಳನ್ನ ನಾವು ಬಿಟ್ಟುಬಿಡೋದಿಲ್ಲ. ನಮ್ಮ ಸರ್ಕಾರಿ ಶಾಲೆ ಆಗಿರಬಹುದು, ಏಡೆಡ್ ಸ್ಕೂಲ್, ಅನ್ಏಡೆಡ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್, ಎಲ್ಲ ಶಾಲೆನಲ್ಲೂ ಈ ಥರದ ಮಕ್ಕಳು ಇದ್ದೇ ಇರ್ತಾರೆ. ಅಂಥ ಮಕ್ಕಳನ್ನ ಕೈ ಹಿಡಿದು ನಡೆಸ್ಕೊಂಡು ಹೋಗಬೇಕಾಗಿರೋದು ನಮ್ಮ ಜವಾಬ್ದಾರಿ, ಜೊತೆಗೆ ಅವರು ಯಶಸ್ವಿಯಾಗಿ SSLC ಪರೀಕ್ಷೆಯನ್ನು ಪಾಸ್ ಮಾಡಿಸ್ಬೇಕಾಗಿರೋದು ಕೂಡ ಇದು ನಮ್ಮ ಆದ್ಯ ಕರ್ತವ್ಯ.
ಸೊ ಅದಕ್ಕೋಸ್ಕರ ನಾವು ಇಂಥ ಕಾರ್ಯಸೂಚಿಯನ್ನು ಉಪಯೋಗಿಸ್ಕೊಂಡು ಇಂಥ ಸ್ಟ್ರಾಟಜಿಯನ್ನು ಮಾಡಿಕೊಂಡಾಗ ಸ್ವಲ್ಪ ಮಟ್ಟಿಗೆ ನಮ್ಮಲ್ಲೂ ಕೂಡ ಆತ್ಮವಿಶ್ವಾಸ ಬರುತ್ತೆ, ಇಲ್ಲ ಈ ರೀತಿ ಮಾಡಿದ್ರೆ ಇವರು ಪಾಸ್ ಆಗ್ತಾರೆ ಅಂತ. ಸೊ ಇದೊಂದು ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ, ಈ ಪ್ರಯತ್ನದಲ್ಲಿ ನೀವು ಭಾಗಿಯಾಗ್ತೀರಾ, ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ನನ್ನ ಜೊತೆ ಶೇರ್ ಮಾಡ್ಕೋತೀರಾ. ಇದೇ ಥರದ್ದು ನಿಮ್ದು ಯಾವುದಾದ್ರೂ ಐಡಿಯಾ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ, ನಾನು ಕೂಡ ಟ್ರೈ ಮಾಡ್ತೀನಿ. ಇಲ್ಲ ನೀವು ವಿಡಿಯೋ ರೆಕಾರ್ಡ್ ಮಾಡಿ ನನಗೆ ಕಳಿಸಿದ್ರೆ ನಾನು ನನ್ನ ವೆಬ್ಸೈಟಲ್ಲಿ ನಿಮ್ಮ ಆ ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡ್ತೀನಿ. ಇಡೀ ಕರ್ನಾಟಕದ ಎಲ್ಲ ಶಿಕ್ಷಕ ಬಂಧುಗಳಿಗೆ ಮಕ್ಕಳಿಗೆ ಇದು ಉಪಯೋಗ ಆಗುತ್ತೆ. ನೀವು ಶಿಕ್ಷಕರಲ್ದಿರೋ ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ಯಾವುದೇ ಶಾಲೆಯಿಂದ ಇಲ್ಲ ನಮ್ಮ ಶಾಲೆಯಲ್ಲಿ ಇವೆಲ್ಲ ಡೌನ್ಲೋಡ್ ಮಾಡ್ಕೊಡೋದಿಲ್ಲ, ನಾನೇ ಮಾಡ್ಕೋತೀನಿ ಅಂತ ಹೇಳಿದ್ರೆ ತೊಂದರೆ ಇಲ್ಲ. ನೀವು 7 ಕಾಪಿನೂ ಡೌನ್ಲೋಡ್ ಮಾಡ್ಕೊಳ್ಳಿ, ಒಂದೇ ಒಂದು ದಿನಕ್ಕೆ ಒಂದೊಂದು ಕಾಪಿಯನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ನೀವು 7 ಸುತ್ತುಗಳನ್ನು ಮುಗಿಸಷ್ಟೊತ್ತಿಗೆ ಆ ನಿಮ್ಮ ಮುಖದ ಕಳೆನೇ ಬೇರೆ ಆಗಿರ್ತದೆ, ನಿಮ್ಮ ಮುಖದಲ್ಲಿ ಒಂದು ಹೊಳಪು ಬಂದಿರ್ತದೆ, ನಾನು ಪಾಸ್ ಆಗೇ ಆಗ್ತೀನಿ ಅನ್ನುವಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿ ಬಂದಿರ್ತದೆ ಮಕ್ಕಳೇ. ಸೊ ಶಿಕ್ಷಕರು, ಮಕ್ಕಳು ಮತ್ತು ಬೇಕಿದ್ರೆ ಪೋಷಕರು ಕೂಡ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ನೀವು ಕೊಟ್ಟು ಮನೆಯಲ್ಲಿ ಬರೆಸ್ಬೋದು. ನಿಮಗೆ ಅಕಸ್ಮಾತ್ ಇದು ನಾವು ಇದನ್ನು ಮಾಡಿದ್ದೀವಿ, ನಮಗೆ ಉತ್ತರಗಳು ಸಿಗ್ತಾ ಇಲ್ಲ, ಉತ್ತರಗಳ ಕೊರತೆ ಇದೆ ಅಂತ ಅನ್ನೋದಾದರೆ ಮುಂದಿನ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟರೆ ಇವುಗಳ ಉತ್ತರಗಳನ್ನು ಕೂಡ ನಾನು ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ಆದರೆ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡಿದಾಗ ಬೋರ್ ಆಗುತ್ತೆ. ಇದು ನಾವು ಇಲ್ಲಿವರೆಗೂ ಪಾಠ ಮಾಡಿದ್ದೀವಿ, ಈಗ ಮಕ್ಕಳು ಪಾಠ ಮಾಡಿದ್ದನ್ನು ವ್ಯಾಲ್ಯೂಯೇಷನ್ ಮಾಡುವ ಸಮಯ, ಮೌಲ್ಯಮಾಪನ ಮಾಡುವಂಥ ಸಮಯ ಇದು. ಆದ್ದರಿಂದ ನಾನು ಮೌಲ್ಯಮಾಪನಕ್ಕೆ ಮಟೀರಿಯಲನ್ನು ರೆಡಿ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಇಷ್ಟು ಸಾಕು ಅನ್ನಿಸ್ತದೆ, ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ಮತ್ತು ನನ್ನ ನೆಕ್ಸ್ಟ್ ನೋಟಿಫಿಕೇಶನ್ ತೊಗೊಳ್ಳೋದಕ್ಕೆ ಈ ವಿಡಿಯೋದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅಂದರೆ ಗಂಟೆಯ ಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲನ್ನು ಮರೀದಿರ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಥ್ಯಾಂಕ್ ಯು.